ಕುಮಾರಸ್ವಾಮಿಯವರ ಪ್ಯಾಂಟ್ನಲ್ಲಿ ಚಡ್ಡಿ ಇರೋದು ನಾನು ನೋಡಲೇ ಇಲ್ಲ. ಹೀಗೆ ಎಚ್ ಡಿ ಕೆ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹಳ ಆನೆಸ್ಟ್ ಹೇಳ್ತೀನಿ, ಈ ಥರದ ಬಿಲೋ ದ ಬೆಲ್ಟ್ ಸ್ಟೇಟ್ಮೆಂಟ್ಗಳು ಒಬ್ಬ ಸಚಿವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲಪ್ಪ. ಐ ಆಮ್ ಸಾರಿ. ರಾಜಕೀಯ ವೈರುಧ್ಯಗಳು ಏನು ಬೇಕಾದರೂ ಇರ್ಬೋದು. ಬಿಜೆಪಿ ಜೊತೆಗೆ ಕುಮಾರಸ್ವಾಮಿ ಕೈಜೋಡಿಸಿದ್ದಾರೆ, ಈಗ ತಮ್ಮ ಪ್ಯಾಂಟ್ ಒಳಗೆ ಚಡ್ಡಿ ಇರೋದು ಸಾಬೀತಾಗಿದೆ. ಕುಮಾರಸ್ವಾಮಿಯದ್ದು ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ. ಕುಮಾರಸ್ವಾಮಿಯವರೇ ಇದನ್ನು ಸಾಬೀತು ಮಾಡಿದ್ದಾರೆ. ಮುಸ್ಲಿಮರಿಗೆ ಕುಮಾರಸ್ವಾಮಿ ನೋವು ಕೊಟ್ಟಿದ್ದಾರೆ. ದೇವೇಗೌಡರು ಸೆಕ್ಯುಲರ್ ಇದ್ದಾರೆ, ಆದರೆ ಕುಮಾರಸ್ವಾಮಿಯವರು ಸೆಕ್ಯುಲರ್ ಇಲ್ಲ. ಎಚ್ ಡಿ ಕೆ ವಿರುದ್ಧ ಜಮೀರ್ ಅಹಮದ್ ಖಾನ್ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಸಿದ್ಧಾಂತನೇ ಬೇರೆ, ಕುಮಾರಸ್ವಾಮಿ ಸಿದ್ಧಾಂತನೇ ಬೇರೆ, ಎಲ್ಲೋ ಒಂದ್ ಕಡೆ ಸತ್ಯನ ಒಪ್ಪಿಕೊಳ್ಳಬೇಕಾಗ್ತದೆ. ದೇವೇಗೌಡರು ಸೆಕ್ಯುಲರ್ ಅಂತ ಈಗಲೂ ಒಪ್ಕೊಂತೀವಿ, ಅವತ್ತಿಂದ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ಕುಮಾರಸ್ವಾಮಿ ಸೆಕ್ಯುಲರ್ ಆಗೋಕ್ಕೆ ಸಾಧ್ಯ ಅಲ್ಲ. ಕುಮಾರಸ್ವಾಮಿ ಅವರು ಎಲ್ಲ ವಿದ್ಯಾರ್ಥಿಗಳು ಬಂದೆ ಒಂದು ನೋಡಿಲ್ಲ, ನಾನು ಅವ್ರ ಪ್ಯಾಂಟಲ್ಲಿ ಚಡ್ಡಿ ಇರ್ತೀನಿ ಅಂತ ಹೇಳಿ ಇವರು ಸಾಬೀತು ಮಾಡಿದ್ರು. ಕುಮಾರಸ್ವಾಮಿ ನನ್ನ ಪ್ಯಾಂಟಲ್ಲಿ ಹಾಗಾಗಿ ನಾನು ಚಡ್ಡಿ ಹಾಕಿ ಅಂತ ಇವರು ಕುಮಾರಸ್ವಾಮಿ ಬಿಜೆಪಿ ಕೈ ಜೋಡಿಸಿ ಅವ್ರು ಸಾಬೀತು ಮಾಡಿದ್ದಾರೆ. ನಾನು ಮಾತಾಡ್ತಾರೆ ಇದ್ರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಆನಂದ್. ಆನಂದ್, ಏನ್ರಿ ಇದು ಚಡ್ಡಿ ಒಳಗೆ ಪ್ಯಾಂಟು, ಚಡ್ಡಿ ಇರೋದು ನಾನು ನೋಡಿರಲಿಲ್ಲ, ಇವಾಗ ಚಡ್ಡಿ ಇದೆ, ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ ಕುಮಾರಸ್ವಾಮಿ ಅವರದ್ದು, ಏನ್ರಿ ಇದು? ವಾಟ್ ಡಸ್ ಇ ಮೀನ್ ಟು ಸೇ? ಒಬ್ಬ ಮಿನಿಸ್ಟ್ರಾಗಿ ಏನು ಅಲ್ಲಿರೋ ಜನರ ಮುಂದೆ ಚಪ್ಪಾಳೆ ಗಿಟ್ಸ್ಕೊಳ್ಳೋಕೆ ಹೇಳಿರುವ ಮಾತುಗಳ ಅಥವಾ ಏನು, ಅಥವಾ ಆರ್ ಎಸ್ ಎಸ್ ಚಡ್ಡಿ ಅಂತಾನ ಏನದು? ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ವಾಟ್ ಈಸ್ ಇಟ್? ಚಂದ್ರ ಶರ್ಮಾ, ಈ ಡೈಲಾಗ್ ಜಮೀರ್ ಅಹಮದ್ ಈಗಲ್ಲ, ಕಳೆದ ಬಾರಿನೂ ಕೂಡ ಇದೇ ಒಂದು ಡೈಲಾಗನ್ನು ಹೊಡೆದಿದ್ರು, ಅದೇ ಒಂದು ಮಾತನ್ನು ಇವತ್ತು ಕೂಡ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಹಲವು ಜೆ ಡಿ ಎಸ್ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಜಮೀರ್ ಅವರು ಇರೋ ಇಂಥ ಒಂದು ಮಾತನ್ನು ಹೇಳಿದ್ದಾರೆ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು 1.25 ಲಕ್ಷ ಮತಗಳಿಂದ ಗೆದ್ದು ಬಂದಿದ್ದರು, ಅದೇ ರೀತಿ ಚನ್ನಪಟ್ಟಣದಲ್ಲಿ ಅವರು 1 ಲಕ್ಷ ಮತಗಳಿಂದ ಗೆದ್ದು ತೋರಿಸಬೇಕಿತ್ತು ಅನ್ನೋ ಒಂದು ಚಾಲೆಂಜನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತರಿಂದಲೇ ಚನ್ನಪಟ್ಟಣದಲ್ಲಿ ಇಷ್ಟು ದಿನ ಕುಮಾರಸ್ವಾಮಿ ಅವರು ಗೆದ್ದು ಬರ್ತಾ ಇದ್ರು, ಇನ್ನು ಮುಂದೆ ಅವರ ಆಟ ನಡೆಯಲ್ಲ ಅನ್ನೊಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮಧ್ಯೆ ಅವರು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಅವ್ರು ಪ್ಯಾಂಟ್ ಹಾಕೋದನ್ನ ನೋಡಿದ್ದೀನಿ, ಆದರೆ ಚಡ್ಡಿ ಹಾಕೋದನ್ನ ನೋಡಿರಲಿಲ್ಲ. ಸದ್ಯ ಈಗ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಅವರು, ಹಾಗಾಗಿ ಅವರು ಪ್ಯಾಂಟ್ ಒಳಗಡೆ ಚಡ್ಡಿ ಇದೆ ಅನ್ನೊಂದು ಸಾಬೀತಾಯಿತು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಸಂಘ ಪರಿವಾರದ ಚಡ್ಡಿಗೆ ಕುಮಾರಸ್ವಾಮಿ ಅವರನ್ನು ಹೋಲಿಕೆ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ದಳಪತಿಗಳು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧವಾಗಿ ಅಲ್ಪಸಂಖ್ಯಾತ ಮುಖಂಡರು ಹಾಗೆ ಒಕ್ಕಲಿಗ ನಾಯಕರು ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಯಾಕೆಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಭದ್ರವಾದಂಥ ಒಂದು ನೆಲೆ ಇದೆ. ಸದ್ಯ ಈಗ ಆ ಜೆ ಡಿ ಎಸ್ ಕೋಟೆಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಾಕಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಮಿಸ್ಟರ್ ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಅನ್ನೊಂದು ಮಾತನ್ನು ನೇರವಾಗಿ ಹೇಳಿದರು. ಆದರೆ ಇವತ್ತು ಅದನ್ನು ಚಾಲೆಂಜ್ ಆಗಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ, ಮತ್ತಷ್ಟು ಜೆ ಡಿ ಎಸ್ ನಾಯಕರನ್ನು ನಾವು ಪಕ್ಷಕ್ಕೆ ಸೇರಿಸ್ಕೊಳ್ತೀವಿ ಅನ್ನೊಂದು ಸಂದೇಶವನ್ನು ಕೂಡ ಆ ಮೂಲಕ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಕ್ಕಲಿಗ ನಾಯಕತ್ವ ವಿಚಾರನೂ ಕೂಡ ಪ್ರಸ್ತಾಪ ಆಗ್ತಾ ಇದೆ ಚಂದನ್ ಶರ್ಮಾ. ಯಾಕೆಂದರೆ ಇಷ್ಟು ದಿನ ಒಕ್ಕಲಿಗ ನಾಯಕ ಯಾರು ಅಂತ ಹೇಳಿದ್ರೆ ದೇವೇಗೌಡರ ಮನೆ ಕಡೆ ಬೆರಳನ್ನು ತೋರಿಸ್ತಾ ಇದ್ರು, ಆದರೆ ಈಗ ಪರಿಸ್ಥಿತಿಗಳು ಆಗಿಲ್ಲ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಪಕ್ಷವನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತೆಗೆದುಕೊಂಡು ಬಂದರು, ಒಕ್ಕಲಿಗ ನಾಯಕತ್ವದಲ್ಲಿ ತಮ್ಮ ವರ್ಚಸ್ಸನ್ನು ನಮ್ಮ ಇಮೇಜನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಕ್ಕಲಿಗ ನಾಯಕ ಯಾರು ಅಂತ ಹೇಳಿದ್ರೆ ಈಗ ಡಿ ಕೆ ಶಿವಕುಮಾರ್ ಕಡೆಯೂ ಕೂಡ ಒಂದಷ್ಟು ಜನ ಬೆರಳು ಮಾಡ್ತಕ್ಕಂಥ ಒಂದು ಘಟನೆಗಳು ನಡೀತಾ ಇರತಕ್ಕಂಥದ್ದು. ಈ ಒಂದು ವಿಚಾರವನ್ನು ಈ ಒಂದು ಇಂಥ ಒಂದು ಪರಿಸ್ಥಿತಿಯನ್ನು ದಳಪತಿಗಳು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಅನ್ನೋ ಒಂದು ವಿಚಾರಗಳನ್ನು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಸದ್ಯ ಈಗ ಪ್ರಮುಖವಾಗಿ ತುಮಕೂರು ಹಾಗೆ ಈ ಒಂದು ಹಳೆ ಮೈಸೂರು ಭಾಗದ ಬಹಳಷ್ಟು ಒಂದು ಜೆ ಡಿ ಎಸ್ ಮುಖಂಡರು ಇದೇ ವಾರದಲ್ಲಿ ಇನ್ನಷ್ಟು ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಹಾಗಾಗಿ ದಳಪತಿಗಳು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇವತ್ತು ಜಮೀರ್ ಅಹಮದ್ ಅವರು ಸೂಚ್ಯವಾಗಿ ಕುಮಾರಸ್ವಾಮಿ ಅವರ ಒಂದು ರಾಜಕೀಯ ಅವರ ಜೀವನ ಹೇಗಿತ್ತು, ಜೊತೆಗೆ ನಮ್ಮನ್ನ ಮುಸಲ್ಮಾನರನ್ನು ಯಾವ ರೀತಿ ಒಂದು ಕಡೆಗಣಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರ ಒಂದು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಂದನ್ ಶರ್ಮಾ. ರೈಟ್, ಥ್ಯಾಂಕ್ ಯು.